ನಮಸ್ಕಾರ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಗ್ರಾಮದಲ್ಲಿ ಪ್ರವೀಣ್ ನೆಟ್ಟಾರು ಎಂಬ ಬಿ ಜೆ ಪಿ ಯುವ ಮುಖಂಡನ ಹತ್ಯೆಯ ಬಳಿಕ ಈಗ ಬಿ ಜೆ ಪಿ ನಾಯಕರಿಗೆ ತಾವು ಕರಾವಳಿಯಲ್ಲಿ ರಾಜಕೀಯ ಅಸ್ತಿತ್ವವನ್ನು ಅಥವಾ ರಾಜಕೀಯ ಪ್ರಭಾವವನ್ನು ಕಳೆದುಕೊಳ್ಳುವಂತಹ ಆತಂಕ ಶುರುವಾಗಿದೆ ಪ್ರವೀಣ್ ನೆಟ್ಟಾರು ಅವರ ಹತ್ಯೆಯಾದ ಎರಡು ದಿನಗಳ ಬಳಿಕ ಈಗ ವಿಶೇಷವಾಗಿ ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ಶಾಸಕರು ಮತ್ತು ಅವರ ಪರಮ ಆಪ್ತರು ಒಂದು ಪೋಸ್ಟನ್ನು ವೈರಲ್ ಮಾಡ್ತಾ ಇದ್ದಾರೆ ಅದೇನು ಅಂತ ಹೇಳಿದ್ರೆ ನೋಡಿ ಒಂದು ಪೋಸ್ಟ್ ಇದೆ ಇಲ್ಲಿ ಎಚ್ಚರಿಕೆ ಪ್ರವೀಣ್ ಅವರ ಹತ್ಯೆಯ ಆಕ್ರೋಶ ಹಿಂದೂ ವಿರೋಧಿ ಶಕ್ತಿಗಳ ಗೆಲುವಿಗೆ ಕಾರಣವಾಗದಿರಲಿ ಎನ್ನುವಂಥ ಒಂದು ಪೋಸ್ಟರನ್ನು ಪ್ರವೀಣ್ ನೆಟ್ಟಾರು ಅವರ ಫೋಟೋವನ್ನು ಹಾಕಿ ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ಸಚಿವರ ಪರಮ ಆಪ್ತರು ಪರಮ ಸಂಗಡಿಗರು ಶೇರನ್ನು ಮಾಡಿಕೊಳ್ತಾ ಇದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಿಷ್ಟು ಜನ ಯಾವ ರೀತಿಯ ಪೋಸ್ಟನ್ನು ಹಾಕ್ತಾ ಇದ್ದಾರೆ ಹೇಳಿದ್ರೆ ಹುಲಿ ಹಸಿದ್ರೆ ಮಾಂಸವನ್ನಷ್ಟೇ ತಿನ್ನುವುದು ಹುಲ್ಲನ್ನು ತಿನ್ನಲ್ಲ ಅಂತೇಳಿ ಪೋಸ್ಟನ್ನು ಹಾಕ್ತಾ ಅಂತ ಅಂತೇಳಿದ್ರೆ ಏನೇ ಆಗಲಿ ನಮ್ಮ ವೋಟು ಬಿ ಜೆ ಪಿಗೆ ಎನ್ನುವಂತಹ ಪೋಸ್ಟ್ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಎನ್ನುವಂಥದ್ದು ಸೊ ಬಿ ಜೆ ಪಿಗೆ ಅಷ್ಟೊಂದು ದೊಡ್ಡ ಆತಂಕ ಶುರುವಾಗಿದೆ ಎನ್ನುವಂಥದ್ದು ಇಲ್ಲಿ ಕಾಡುವಂತಹ ಪ್ರಮುಖ ಪ್ರಶ್ನೆಗಳು ಏನು ಅಂತ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಅಥವಾ ಹಿಂದೂಪರ ಕಾರ್ಯಕರ್ತರ ಮುಂದೆ ಇರುವಂತಹ ಆಯ್ಕೆಗಳು ಏನು ಅಂತೇಳಿ ಮೊನ್ನೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಚಿವ ಸುನಿಲ್ ಕುಮಾರ್ ಸಚಿವ ಎಸ್ ಸಂಗಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದಂತಹ ಕಾರ್ಯಕರ್ತರಿಗೆ ಈಗ ಇರುವಂತಹ ಆಯ್ಕೆಗಳೇನು ಆಯ್ಕೆ ಒಂದು ತಟಸ್ಥರಾಗಿ ಉಳಿಯುವಂಥದ್ದು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ನಾವು ಯಾವುದೇ ಪಕ್ಷಕ್ಕೂ ಮತ ಹಾಕಲ್ಲ ಅಂತೇಳಿ ತಟಸ್ಥರಾಗಿ ಉಳಿಯುವಂಥದ್ದು ಅಥವಾ ಬಿ ಜೆ ಪಿ ವಿರುದ್ಧ ಮತ ಹಾಕುವಂಥದ್ದು ಮೂರನೇದ್ದು ಬಿ ಜೆ ಪಿಯ ವಿರುದ್ಧ ಮತ ಎನ್ನುವುದಾದರೆ ಯಾವ ಪಕ್ಷಕ್ಕೆ ಹಾಕಬೇಕು ಎನ್ನುವಂಥದ್ದೇ ಪ್ರಶ್ನೆ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೇರ ಹಣಾಹಣಿ ಇರುವಂಥದ್ದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಮಾತ್ರ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಇನ್ನೂ ಬೇರು ಬಿಟ್ಟಿಲ್ಲ ಆಮ್ ಆದ್ಮಿ ಪಾರ್ಟಿಯವರು ತಾವು ಇಡೀ ವಿಶ್ವವನ್ನೇ ಗೆದ್ದಿದ್ದೀವಿ ಅನ್ನುವ ಲೆವೆಲಿಗೆ ಆಡ್ತಾ ಇದ್ದಾರೆ ಬಟ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇನ್ನೂ ಆಮ್ ಆದ್ಮಿ ಪಾರ್ಟಿ ಬೇರು ಬಿಟ್ಟಿಲ್ಲ ಜೆ ಡಿ ಎಸ್ ಒಂದು ಕಾಲದಲ್ಲಿ ಕರಾವಳಿಯ ಭಾಗದಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡಿದ್ದಂತಹ ಜೆ ಡಿ ಎಸ್ಗೆ ಈಗ ಆ ಭಾಗದಲ್ಲಿ ಒಂದು ಚೂರು ನೆಲೆಯಿಲ್ಲ ಕಾಪುವಿನಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಗೆದ್ದಿದ್ದು ಅದು ವೈಯಕ್ತಿಕ ವರ್ಚಸ್ಸಿನ ಕಾರಣದಿಂದಲೇ ಹೊರತು ಅದು ಜೆ ಡಿ ಎಸ್ನ ಶಕ್ತಿಯಿಂದ ಅಲ್ಲ ಹೀಗಾಗಿ ಕರಾವಳಿಯ ಭಾಗದಲ್ಲಿ ಸದ್ಯಕ್ಕೆ ಜೆ ಡಿ ಎಸ್ಗೆ ಯಾವುದೇ ನೆಲೆಯಿಲ್ಲ ಹೀಗಾಗಿ ಪರ್ಯಾಯ ರಾಜಕಾರಣ ಅಂತೇಳಿದ್ರೆ ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕಾಗತ್ತೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರ ಬಿ ಜೆ ಪಿಯ ಕಾರ್ಯಕರ್ತರು ಅಥವಾ ಹಿಂದೂ ಕಾರ್ಯಕರ್ತರು ಅಂತೇಳಿ ಇರುವಂತಹ ಆಯ್ಕೆಗಳಷ್ಟೇ ಜೊತೆಗೆ ನೋಟವನ್ನು ಒತ್ತೀವಿ ಅಂತೇಳಿ ನೋಟ ಒತ್ತುವಂಥದ್ದು ಸುಲಭ ಆದರೆ ನೋಟ ಒತ್ತಿದ್ದರಿಂದ ಆಗುವಂತಹ ರಾಜಕೀಯ ಪರಿಣಾಮಗಳು ಏನು ಅಂದರೆ ಏನೂ ಇಲ್ಲ ಇಟ್ ಇಸ್ ಅ ಪ್ಯೂರ್ ವೇಸ್ಟ್ ಆಫ್ ವೋಟ್ ಅಷ್ಟೇ ನೋಟಕ್ಕೆ ಓಟ್ ಹಾಕುವುದು ಒಂದೇ ಓಟ್ ಹಾಕದೇ ಇರುವಂಥದ್ದು ಒಂದೇ ಎರಡೂ ಕೂಡ ಒಂದೇ ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಯಾಕಂತ ಹೇಳಿದ್ರೆ ಸಿ ರಾಜಕೀಯವಾಗಿ ಪೊಲಿಟಿಕಲ್ಲಿ ಪಾಠ ರಾಜಕೀಯವಾಗಿ ಪಾಠ ಕಳಿಸ್ಬೇಕು ಅಂತ ಹೇಳಿದ್ರೆ ರಾಜಕೀಯವಾಗಿ ಪಾಠ ಕಳಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನಷ್ಟೇ ಮಾಡಬೇಕು ನಾವು ಓಟ್ ನೋಟಾ ಓದ್ತೀವಿ ಅಂತ ಹೇಳಿದ್ರೆ ಪ್ಯೂರ್ ವೇಸ್ಟ್ ಆಫ್ ವೋಟ್ ಬಿಕಾಸ್ ನೋಟ ನನ್ ಆಫ್ ದಿ ಎಬೋವ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಹಾಕಿದಂಥ ಮತವನ್ನು ಯಾವನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಯಾವುದೇ ರೀತಿಯಾಗಿ ಅದು ಪರಿಣಾಮ ಬೀರಲ್ಲ ದಿಸ್ ಇಸ್ ದ ಪಾಯಿಂಟ್ ಸೊ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಈಗ ಇರುವಂತಹ ಆಯ್ಕೆಗಳು ತುಂಬ ಸೀಮಿತ ಏನು ಅಂತ ಹೇಳಿದ್ರೆ ಒಂದ ಬಿ ಜೆ ಪಿಗೆ ವೋಟ್ ಹಾಕದೆ ತಟಸ್ಥರಾಗಿ ಉಳಿಬೇಕು ಅಥವಾ ಬಿಜೆಪಿಯ ವಿರುದ್ಧ ವೋಟ್ ಹಾಕಬೇಕು ಬಟ್ ಬಿಜೆಪಿಯ ವಿರುದ್ಧ ಓಟ್ ಹಾಕುವುದಾದ್ರೆ ಯಾವ ಪಕ್ಷಕ್ಕೆ ಹಾಕಬೇಕು ಎನ್ನುವಂಥದ್ದೇ ಪ್ರಶ್ನೆ ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಹಣಾಹಣಿ ಇರುವಂಥದ್ದೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಇರುವಂತಹ ಆತಂಕ ಏನು ಅಂತ ಹೇಳಿದ್ರೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯ ವೇಳೆಗೆ ಪಕ್ಷದ ಕಾರ್ಯಕರ್ತರು ಅಥವಾ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಂಘಟನೆಯಿಂದ ದೂರ ಉಳಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದ ಲುಕ್ಸಾನು ನಷ್ಟವನ್ನು ತಂದೊಟ್ಟುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಬಿ ಜೆ ಪಿಗೆ ಮತ ಹಾಕದೆ ದೂರ ಉಳಿದರೂ ಕೂಡ ಅದರಿಂದ ಆಗುವಂತಹ ನಷ್ಟ ಬಿಜೆಪಿಗೆನೆ ಪಾಯಿಂಟ್ ನಂಬರ್ ತ್ರೀ ಬಿ ಜೆ ಪಿಗೆ ವಿರುದ್ಧವಾಗಿ ಮತ ಹಾಕಿದರೂ ಕೂಡ ಅದರಿಂದ ಆಗುವಂತಹ ನಷ್ಟ ಬಿಜೆಪಿಗೆನೆ ತಟಸ್ಥರಾಗಿ ಉಳಿದರೂ ಕೂಡ ನಷ್ಟ ಬಿಜೆಪಿಗೆನೆ ಬೇರೆ ಪಕ್ಷಕ್ಕೆ ಮತ ಹಾಕಿದ್ರು ಕೂಡ ನಷ್ಟ ಬಿಜೆಪಿಗೇನೆ ನೋಟಕ್ಕೆ ಮತ ಹಾಕಿದ್ರು ಕೂಡ ಆಗುವಂತಹ ನಷ್ಟ ಬಿ ಜೆ ಪಿಗಿನ ಹೊರತು ಬೇರೆ ಯಾರಿಗೂ ಅಲ್ಲ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯ ಬಳಿಕ ಸ್ಫೋಟಗೊಂಡಂತಹ ಆಕ್ರೋಶ ಏನಿದೆ ಅದು ಆ ಕ್ಷಣದ ಆಕ್ರೋಶ ಅಲ್ಲ ಅದರ ಹಿಂದೆ ಹಲವು ಕಾರಣಗಳಿದೆ ಏನು ಅಂತ ಹೇಳಿದ್ರೆ ಒಂದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ವೇಳೆಗೆ ಬಿ ಜೆ ಪಿಯ ಕಾರ್ಯಕರ್ತರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮನೆ ಮನೆಗೆ ಮನೆ ಬಾಗಿಲಿಗೆ ತೆರಳಿ ಮಾಡಿದಂತಹ ಪ್ರಚಾರ ಏನು ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಿದೆ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಬಿ ಜೆ ಪಿಗೆ ಒಂದು ಸಲ ಅವಕಾಶವನ್ನು ಕೊಟ್ಟು ನೋಡಿ ಪೂರ್ಣ ಬಹುಮತದೊಂದಿಗೆ ನೋಡಿ ನಾವು ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತೀವಿ ಹಿಂದೂ ಕಾರ್ಯಕರ್ತರ ಜೀವವನ್ನು ಉಳಿಸ್ತೀವಿ ಅಂತೇಳಿ ಹಾಗಂತ ಹೇಳಿ ಮನೆ ಬಾಗಿಲಿಗೆ ಹೋಗಿ ಪ್ರಚಾರವನ್ನು ಮಾಡಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದಂತಹ ಹಿಂದೂ ಕಾರ್ಯಕರ್ತರು ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಯಾರು ಇವರ ಮಾತುಗಳನ್ನು ಕೇಳಿ ವೋಟ್ ಹಾಕಿದ್ರು ಅವರಿಗೆ ಹೋಗಿ ಉತ್ತರಿಸಬೇಕಾದಂತಹ ಪ್ರಸಂಗ ನೋಡಿ ಇವರದ್ದೇ ಸರ್ಕಾರದ ಅವಧಿಯಲ್ಲಿ ಇವರು ಅಧಿಕಾರಕ್ಕೆ ತಂದಂತಹ ಸರ್ಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳು ಆಗ್ತಿವೆ ಎನ್ನೇಗೆ ಒಪ್ಸಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೀವು ಅಧಿಕಾರಕ್ಕೆ ಬಂದಿರುವುದು ಕೊಲೆ ಆಗಲ್ಲ ಜೀವ ಉಳಿಸ್ತೀವಿ ಅಂತ ಜೀವ ಉಳಿಸಿದ ಮೇಲೆ ನಾವು ತನಿಖೆ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಕೊಡ್ತೀವಿ ಅಂತಲ್ಲ ನಾವು ಜೀವ ಉಳಿಸ್ತೀವಿ ಎನ್ನುವಂಥ ವಾಗ್ದಾನದಲ್ಲಿ ಬಂದಿರುವುದು ನೀವು ವಾಗ್ದಾನವನ್ನು ಆ ಭರವಸೆಯನ್ನು ಮರೆತಾಗಿದೆ ಪಾಯಿಂಟ್ ನಂಬರ್ ತ್ರೀ ವೆರಿ ಇಂಪಾರ್ಟೆಂಟ್ ಇಶ್ಯೂ ಏನು ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಬಂದಂತಹ ಶಾಸಕರು ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ಯಾರು ಗೆಲ್ಲಿಸಿ ಕಳುಹಿಸಿದ್ರು ಶಾಸನ ಸಭೆಗಳಿಗೆ ವಿಧಾನಸಭೆಗೆ ಅವರನ್ನು ಅಂತಹ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರನ್ನ ಆ ಬಿ ಜೆ ಶಾಸಕರು ಪೂರ್ಣ ಪ್ರಮಾಣದಲ್ಲಿ ಮರೆತಾಗಿದೆ ಆ ಬಿ ಜೆ ಪಿ ಗೆದ್ದು ಬಂದಂತಹ ಬಿ ಶಾಸಕರ ಸುತ್ತಮುತ್ತ ಇರುವಂತಹ ಮಂದಿ ಮಾಗದರು ಯಾರಿದ್ದಾರೆ ಅವರು ಯಾರು ಕೂಡ ಬಿ ನಿಷ್ಠಾವಂತ ಕಾರ್ಯಕರ್ತರಲ್ಲ ಬದಲಿಗೆ ಆಯಾಯ ಶಾಸಕರ ಮತ್ತು ಸಚಿವರ ಚೇಲಗಳಷ್ಟೇ ಸೊ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಏಳು ಕ್ಷೇತ್ರ ಉಡುಪಿ ಜಿಲ್ಲೆಯಲ್ಲಿ ಐದು ಕ್ಷೇತ್ರದಲ್ಲಿ ಗೆಲ್ಲಿಸಿ ಕಳುಹಿಸಿದ್ರಲ್ಲ ಶಾಸಕರು ಅವರ ಸುತ್ತ ಇರುವಂತಹ ಪಟಾಲಂ ಅದು ಬಿ ಜೆ ಪಿಗಾಗಿ ದುಡಿದ ಹಿಂದುತ್ವಕ್ಕಾಗಿ ದುಡಿದಂತಹ ಕಾರ್ಯಕರ್ತರ ಸಂಘ ಆಗಲಿ ಪರಿವಾರ ಆಗಲಿ ಅಲ್ಲ ಬದಲಿಗೆ ಅದು ಶಾಸಕರ ಸ್ವಂತ ಲಾಭಕ್ಕಾಗಿ ಶಾಸಕರು ತಾವೇ ಸೃಷ್ಟಿಸಿಕೊಂಡಂತಹ ಪಟಾಲಮ್ಮು ಹೀಗಾಗಿ ಗೆಲ್ಲಿಸಿ ಕಳುಹಿಸಿದಂತಹ ಬಿ ಜೆ ಪಿ ಕಾರ್ಯಕರ್ತರಿಗಾಗಲಿ ಹಿಂದೂ ಕಾರ್ಯಕರ್ತರಿಗಾಗಲಿ ತಾವು ಗೆಲ್ಲಿಸಿ ಕಳುಹಿಸಿದ ಶಾಸಕರಿಂದಾಗಲಿ ಮಂತ್ರಿಗಳಿಂದಾಗಲಿ ಒಂದೇ ಒಂದು ಪೈಸೆ ಪ್ರಯೋಜನ ಆಗಿಲ್ಲ ನಾಲ್ಕನೆಯ ಪಾಯಿಂಟ್ ಏನು ಅಂತೇಳಿದ್ರೆ ಈ ಶಾಸಕರು ಗೆದ್ದಂತಹ ಶಾಸಕರು ಯಾರು ಎರಡು ಸಾವಿರದ ಹದಿನೆಂಟರಲ್ಲಿ ಹಿಂದೂ ಹೆಣಗಳ ಆಧಾರದಲ್ಲಿ ಮತವನ್ನು ಪಡೆದು ಗೆದ್ದು ಬಂದರೂ ಅವರು ಯಾರು ಕೂಡ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರ ಕಷ್ಟಗಳಿಗೆ ಜೊತೆ ಆಗ್ತಿಲ್ಲ ವಿಶೇಷವಾಗಿ ನಿಮಗೆ ಹಲವು ಕ್ಷೇತ್ರಗಳಿದೆ ಪುತ್ತೂರು ಸುಳ್ಯ ಹಲವು ಕ್ಷೇತ್ರಗಳು ಒಂದೆರಡು ಕ್ಷೇತ್ರಗಳಲ್ಲ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಶಾಸಕರು ಬಿ ಜೆ ಪಿ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರಿಂದ ದೂರ ಆಗಿದ್ದಾರೆ ಹಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಒಂದು ವೇಳೆ ಸೋತ್ರೆ ಅದಕ್ಕೆ ಆ ಆಯಾ ಶಾಸಕರ ವರ್ತನೆಗಳೇ ಕಾರಣ ಎನ್ನುವಂಥದ್ದು ಆರೋಪ ಐದನೇ ಪ್ರಮುಖ ಆರೋಪ ಏನು ಅಂತ ಹೇಳಿದ್ರೆ ಯಾವ ಸಂಘಟನೆಯ ವಿರುದ್ಧ ಈಗ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹೋರಾಟ ಮಾಡ್ತಿದ್ದಾರೆ ಎಸ್ ಪಿ ಐ ಮತ್ತು ಪಿ ಎಫ್ ಐ ಆ ಎರಡೂ ಸಂಘಟನೆಗಳನ್ನು ಬಿಜೆಪಿಯವರೇ ಈಗ ದುಡ್ಡು ಕೊಟ್ಟು ಸಾಕಿ ಸಲಹೆ ಪೋಷಿಸಿ ಬೆಳೆಸ್ತಾ ಇದ್ದಾರೆ ಎನ್ನುವಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಹೆಣಗಳನ್ನು ಉರುಳಿಸುತ್ತಿರುವಂತಹ ಸಂಘಟನೆಗಳ ಜೊತೆಗೆ ಬಿ ಜೆ ಪಿಯವರೇ ಸಖ್ಯವನ್ನು ಬೆಳೆಸಿ ಅವರಿಗೆ ದುಡ್ಡು ಕೊಟ್ಟು ಅವರನ್ನು ಸಾಕಿ ಅವರನ್ನು ಸಲಹೆ ದೊಡ್ಡ ಹೆಮ್ಮರವಾಗಿ ಬೆಳೆಸುವುದರಲ್ಲಿ ಬಿಜೆಪಿ ನಾಯಕರ ಪಾಲಿದೆ ಎನ್ನುವಂಥದ್ದು ಬಹುತೇಕ ಎಲ್ಲರ ಆರೋಪ ಅಂತ ಹೇಳಿದ್ರೆ ಯಾರ ವಿರುದ್ಧ ನಮ್ಮ ಹೋರಾಟ ಇತ್ತು ಅಂತೇಳಿ ಬಿ ಜೆ ಪಿಯ ಕಾರ್ಯಕರ್ತರು ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ವೇಳೆಗೆ ಮನೆ ಮನೆ ಬಾಗಿಲಿಗೆ ಹೋಗಿ ಪ್ರಚಾರವನ್ನು ಮಾಡಿ ಬಿ ಜೆ ಪಿಗೆ ವೋಟ್ ಹಾಕಿಸಿದ್ರು ಈಗ ಅದೇ ಬಿ ಜೆ ಪಿ ಕಾರ್ಯಕರ್ತರು ಅದೇ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆ ಮತದಾರರಿಗೆ ಉತ್ತರಿಸಬೇಕಾಗಿರುವಂಥದ್ದು ಏನು ಅಂತೇಳಿದ್ರೆ ನಿಮ್ಮ ಪಕ್ಷದವರೇ ಯಾಕೆ ಈ ಎರಡು ಸಂಘಟನೆಗಳನ್ನು ದುಡ್ಡು ಕೊಟ್ಟು ಬೆಳೆಸ್ತಾ ಇದ್ದಾರೆ ಅಂತೇಳಿ ಮುತಾಲಿಕ್ ಅವರೇ ಆರೋಪ ಮಾಡಿದ್ದಾರೆ ದುಡ್ಡು ಕೊಟ್ಟು ಬಿ ಜೆ ಪಿಯವರೇ ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಐ ಅನ್ನು ಬೆಳೆಸ್ತಾ ಇರುವಂಥದ್ದು ಅದು ಕೂಡ ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ್ಯೂ ಕೂಡ ಹಿಂದೂ ಕಾರ್ಯಕರ್ತರ ಜೀವಕ್ಕೆ ಅಪಾಯ ಇದ್ದಾಗ್ಯೂ ಕೂಡ ಆ ಎರಡೂ ಸಂಘಟನೆಗಳನ್ನು ಬೆಳೆಸ್ತಾ ಇರುವಂಥವರು ಬಿ ಜೆ ಪಿಯವರೇ ದುಡ್ಡು ಫಂಡಿಂಗು ಎಲೆಕ್ಷನ್ಗೆ ಫಂಡಿಂಗು ಎಲ್ಲವನ್ನು ಮಾಡ್ತಾ ಇರುವಂಥದ್ದು ಬಿ ಜೆ ಪಿಯವರೇ ಎನ್ನುವಂಥದ್ದು ಮುತಾಲಿಕ್ ಸೇರಿದಂತೆ ಹಲವರ ಆರೋಪ ಮತ್ತು ಅದಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೋಗಿ ಸಾಮಾನ್ಯವಾಗಿ ಮಾತಾಡಿದರೆ ಕೆಲವರ ಜೊತೆ ಬಹುತೇಕ ಎಲ್ಲರ ಅಭಿಪ್ರಾಯ ಕೂಡ ಇದೆ ಹೌದು ಬಿ ಜೆ ಪಿ ಅವರೇ ಎಸ್ ಟಿ ಪಿ ಎ ಮತ್ತು ಪಿ ಎಫ್ ಐ ಅನ್ನು ಬೆಳೆಸ್ತಾ ಇದ್ದಾರೆ ಅಂತೇಳಿ ಆರನೆಯ ಪ್ರಮುಖ ಆರೋಪ ಏನು ಅಂತೇಳಿದ್ರೆ ನಾರಾಯಣ ಗುರುಗಳಿಗೆ ಮಾಡಲಾದಂಥ ಅವಮಾನ ಆರ್ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಅವರ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮೆರವಣಿಗೆಗೆ ಅವಕಾಶ ಕೊಡಲಿಲ್ಲ ಅದರ ಜೊತೆಗೆ ಅವಿವೇಕಿ ರೋಹಿತ್ ಚಕ್ರತೀರ್ಥನಂತಹ ಒಬ್ಬ ಕಿಡಿಗೇಡಿಗೆ ಪಠ್ಯಪುಸ್ತಕ ಸಮಿತಿಯ ಹೊಣೆಗಾರಿಕೆ ಪರಿಷ್ಕರಣೆಯ ಹೊಣೆಗಾರಿಕೆಯನ್ನು ಕೊಟ್ಟು ಆವಿ ಅವಿವೇಕಿ ಕಿಡಿಗೇಡಿ ನಾರಾಯಣ ಗುರುಗಳ ಪಠ್ಯವನ್ನು ಪಠ್ಯದಿಂದ ತೆಗೆದು ಅವಮಾನ ಮಾಡುವ ಮುಖಾಂತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹರಡಿಕೊಂಡಿರುವಂತಹ ದೊಡ್ಡ ಸಮುದಾಯ ಅದು ಬಿಲ್ಲವ ಸಮುದಾಯ ಆ ಸಮುದಾಯಕ್ಕೆ ಅವಮಾನ ಮಾಡಿದ್ದಾನೆ ಎನ್ನುವಂಥ ಆಕ್ರೋಶ ಭುಗಿಲೆದ್ದಿರುವಂಥದ್ದು ಕಳೆದ ಹಲವು ತಿಂಗಳಿಂದ ಹೋರಾಟ ನಡೀತಿದೆ ಸೊ ಈ ಎಲ್ಲ ಘಟನಾವಳಿಗಳೇನಿದೆ ಇವೆಲ್ಲವೂ ಕೂಡ ಮೊನ್ನೆ ಬಿ ಜೆ ಪಿಯ ವಿರುದ್ಧ ಅವರದ್ದೇ ಪಕ್ಷದ ಕಾರ್ಯಕರ್ತರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ತಿರುಗಿ ಬೀಳಲಿಕ್ಕೆ ಕಾರಣ ಸೊ ಈಗ ಬಿ ಜೆ ಪಿಯವರು ನೋಡಿ ಇದುವರೆಗೂ ಕೂಡ ಕರಾವಳಿಯನ್ನು ಬಿ ಜೆ ಪಿ ತನ್ನ ಹಿಂದುತ್ವದ ಪ್ರಯೋಗಶಾಲಿಯನ್ನಾಗಿ ಮಾಡಿಕೊಂಡಿದ್ದ ಬಿ ಜೆ ಪಿಗೆ ತಮ್ಮ ಪಕ್ಷದ ಕಾರ್ಯಕರ್ತರು ತಮ್ಮ ಪಕ್ಷದ ಸಂ ಜೊತೆಗೆ ಗುರುತಿಸಿಕೊಂಡಿರುವಂತಹ ಇತರ ಸಂಘಟನೆಗಳ ಕಾರ್ಯಕರ್ತರ ಪ್ರತಿಭಟನೆಯ ಬಿಸಿ ತಟ್ಟಿರಲಿಲ್ಲ ಇದೇ ಮೊದಲು ಇತಿಹಾಸದಲ್ಲೇ ಇದು ಮೊದಲು ಈಗ ಬಿಸಿ ತಟ್ಟಿದ ಕೂಡಲೇ ಬಿ ಜೆ ಪಿಯ ಶಾಸಕರು ಮತ್ತು ಸಚಿವರ ಕೆಲವೊಂದಿಷ್ಟು ಆಪ್ತರು ಆಪ್ತರ ಪಟಾಲಂಗಳು ಒಂದು ಪೋಸ್ಟನ್ನು ವೈರಲ್ ಮಾಡ್ತಾ ಇರುವಂಥದ್ದು ದಯವಿಟ್ಟು ಬಿ ಜೆ ಪಿ ಬಿಟ್ಟು ಬೇರೆಯವರಿಗೆ ವೋಟ್ ಮಾಡಬೇಡಿ ಯಾಕಂತ ಹೇಳಿದ್ರು ಸೋಲ್ತಾರೆ ಅಂತ ಭಯ ಶುರುವಾಗಿರುವಂಥದ್ದು ಬಿ ಜೆ ಪಿಯ ಶಾಸಕರು ಮತ್ತು ಸಚಿವರಿಗೆ ಘಟನೆ ಪ್ರವೀಣ್ ನೆಟ್ಟಾರು ಹತ್ಯೆ ಮತ್ತು ಅದಾದ ಬಳಿಕ ಸ್ಫೋಟಗೊಂಡಿರುವಂಥ ಆಕ್ರೋಶ ಬಿ ಜೆ ಪಿಗೆ ಕರಾವಳಿ ಅಲ್ಲದಿದ್ದರೂ ಕೂಡ ಉಳಿದ ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ತಂದೆ ತರುತ್ತೆ ಅದನ್ನು ಬಿ ಜೆ ಅವರು ಆ ಡ್ಯಾಮೇಜನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಕರಾವಳಿಯ ಹಲವು ಕ್ಷೇತ್ರಗಳಲ್ಲಿ ಈ ಬೇ ಈ ಬಾರಿ ಬಿ ಜೆ ಪಿ ಹೈಕಮಾಂಡ್ ತನ್ನ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಲ್ಲ ಎನ್ನುವಂಥ ಮಾತಿದೆ ಅದಕ್ಕೆ ನಿಮಗೆ ಸುಳ್ಯ ಇರ್ಬೋದು ಉಡುಪಿ ಇರ್ಬೋದು ಪುತ್ತೂರು ಇರ್ಬೋದು ಹಲವು ಕ್ಷೇತ್ರಗಳಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಬಿ ಜೆ ಪಿ ಟಿಕೆಟ್ ಕೊಡೋಲ್ಲ ಯಾಕಂತ ಹೇಳಿದ್ರೆ ಅವರ ಬಗ್ಗೆ ಕಾರ್ಯಕರ್ತರಲ್ಲೇ ದೊಡ್ಡ ಮಟ್ಟದ ಅಸಮಾಧಾನ ಇದೆ ಇವರಿಗೆ ಇವರನ್ನು ಮತ್ತೆ ಗೆಲ್ಲಿಸಿ ಕಳುಹಿಸಿದರೆ ಏನೂ ಪ್ರಯೋಜನ ಇಲ್ಲ ಎನ್ನುವಂಥ ಅಭಿಪ್ರಾಯ ಕಾರ್ಯಕರ್ತರಲ್ಲೇ ಇರೋದರಿಂದ ಅವರಿಗೆ ಟಿಕೆಟ್ ಸಿಗದೇ ಇರುವಂತಹ ಪರಿಸ್ಥಿತಿ ಕೂಡ ಇದೆ ಸೊ ಈಗ ಬಿ ಜೆ ಪಿಗೆ ಶುರುವಾಗಿರುವಂತಹ ಆತಂಕ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ವೇಳೆ ಬಿ ಜೆ ಪಿಯ ಕಾರ್ಯಕರ್ತರು ತಟಸ್ಥರಾಗಿ ಉಳಿದ್ರೆ ಅಥವಾ ನೋಟಾವನ್ನು ಹಾಕಿದ್ರೆ ಬಟ್ ನೋಟಾ ಎಗೇನು ಹೇಳಿದಾಗ ಇಟ್ ಆಸ್ ಅದಕ್ಕೆ ನೋಟ ಹಾಕಿದ್ದೀವಿ ಎನ್ನುವಂಥದ್ದು ಖುಷಿ ಒಂದು ಬಿಟ್ಟರೆ ಅದರಿಂದ ಆಗುವಂತಹ ರಾಜಕೀಯ ಪರಿಣಾಮಗಳು ಏನೂ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗದೇ ಇದ್ರೆ ಬಟ್ ದೊಡ್ಡ ಪ್ರಮಾಣದಲ್ಲಿ ನೋಟ ವೋಟ್ ಆಗಲ್ಲ ಅಂತ ನಾವು ಭಾವಿಸ್ಬೋದು ಸದ್ಯಕ್ಕಂತೂ ಸೊ ತಟಸ್ಥರಾಗಿ ಉಳಿದ್ರೆ ಅಥವಾ ಬಿ ಜೆ ಪಿಗೆ ಕಳೆದ ಬಾರಿ ಏನೋ ದೊಡ್ಡ ಪ್ರಮಾಣದಲ್ಲಿ ಇವರೇನೋ ಮಾಡಿಬಿಡ್ತಾರೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಮತ ಹಾಕಿದಂತಹ ತಟಸ್ಥ ಮತದಾರರು ಸಿಟ್ಟಿಂಗ್ ವೋಟರ್ಸ್ ಅಂತ ನಾವು ಏನು ಕರಿತೀವಿ ಆ ಮತದಾರರು ಒಂದು ವೇಳೆ ಬೇರೆ ಕಡೆಗೆ ಡೈವರ್ಟ್ ಆದರೆ ನಷ್ಟ ಆಗುತ್ತೆ ಎನ್ನುವಂಥ ಆತಂಕ ಬಿ ಜೆ ಪಿ ಶಾಸಕರು ಮತ್ತು ಸಚಿವರಲ್ಲಿ ಶುರುವಾಗಿರೋದರಿಂದ ಅವರ ಪಟಾಲಂನ ಒಂದಿಷ್ಟು ಗುಂಪು ಈಗ ಪೋಸ್ಟನ್ನು ವೈರಲ್ ಮಾಡ್ತಾ ಇದೆ ದಯವಿಟ್ಟು ಬಿ ಜೆ ಪಿಗೆ ಮತ ಹಾಕದೆ ದೂರ ಆಗಬೇಡಿ ಬಿಜೆಪಿ ಜೊತೆನೇ ಇರಿ ಅಂತೇಳಿ ನೋಡಿ ಇಂತಹ ಪರಿಸ್ಥಿತಿ ಬಿ ಜೆ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಅವರ ನೇತೃತ್ವ ಸನ್ಮಾನ್ಯ ಶ್ರೀ ಕಟೀಲ್ ಅವರ ನೇತೃತ್ವ ಸನ್ಮಾನ್ಯ ಶ್ರೀ ಬಿ ಎಲ್ ಸಂತೋಷ್ ಅವರ ಮಾರ್ಗದರ್ಶನ ಮತ್ತು ಚಾಣಕ್ಷತನದ ಅಡಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ